हाय गाइस नमस्ते वेलकम टू मई चैनल सॉल्यूशन फॉर सक्सेस टेक न्यूज एपिसोड 230 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಇಂದ ಆದ್ರೆ ಇದೆ ಒನ್ ಪ್ಲಸ್ ಅವರು ಹೊಸ ಅಪ್ಡೇಟ್ ನ ರೋಲ್ ಔಟ್ ಆದ್ರೆ ಮಾಡ್ತಾ ಇದ್ದಾರೆ ಒನ್ ಪ್ಲಸ್ 8 8 ಪ್ರೊ 89 ಆರ್ ಈ ನಾಲ್ಕು ಮೊಬೈಲ್ಸ್ ಗೆ ಆಕ್ಸಿಜನ್ ಓಎಸ್ 12 ನ ರೋಲ್ ಔಟ್ ಆದ್ರೆ ಮಾಡ್ತಿದ್ದಾರೆ ಈ ಅಪ್ಡೇಟ್ ಅಲ್ಲಿ ತುಂಬಾ ಚೇಂಜಸ್ ಆದ್ರೆ ಮಾಡಿದ್ದಾರೆ ಸೋ ನೀವು ಹೊಸ ಫೀಚರ್ಸ್ ನ ಆದ್ರೆ ನೋಡಬಹುದು ಹಾಗೆ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಅಲ್ಲಿ ನಿಮಗೆ ತುಂಬಾ ಬೆಟರ್ ಆದ್ರೆ ಇರುತ್ತೆ ಓಪನ್ ಬೀಟಾ ಯೂಸರ್ಸ್ ಗೆ ಮಾತ್ರ ಈ ಅಪ್ಡೇಟ್ ನ ರೋಲ್ ಔಟ್ ಆದ್ರೆ ಮಾಡ್ತಿದ್ದಾರೆ ಅಂದ್ರೆ ಬೀಟಾ ಪ್ರೋಗ್ರಾಮ್ ಅಲ್ಲಿ ಇರ್ತಾರಲ್ಲ ಅವರಿಗೆ ಮಾತ್ರ ಈ ಒಂದು ಅಪ್ಡೇಟ್ ರೋಲ್ ಔಟ್ ಆದ್ರೆ ಆಗ್ತಾ ಇದೆ ಸೋ ನನಗೆ ಕೇಳಿದ್ರೆ ಬೀಟಾ ಅಪ್ಡೇಟ್ ಇಂದ ಆದಷ್ಟು ಒಂದು ಸ್ವಲ್ಪ ದೂರನೇ ಇರಿ ಯಾಕೆಂದ್ರೆ ಬೀಟಾ ಅಪ್ಡೇಟ್ ಅಲ್ಲಿ ತುಂಬಾನೇ ಬಗ್ಸ್ ಇರುತ್ತೆ ಇನ್ನೊಂದು 2 ತಿಂಗಳು ನೀವು ವೇಟ್ ಮಾಡಿದ್ರೆ ನಿಮಗೆ ಸ್ಟೇಬಲ್ ಅಪ್ಡೇಟ್ ಆದ್ರೆ ಬರುತ್ತೆ ಸೋ ಸ್ಟೇಬಲ್ ಅಪ್ಡೇಟ್ ಮಾಡ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಆದ್ರೆ ಇದೆ ಪೋಕೋ X4 Pro 5G ಈ ಮೊಬೈಲ್ ನ ಮಾರ್ಚ್ 28ನೇ ತಾರೀಕು ಲಾಂಚ್ ಆದ್ರೆ ಮಾಡ್ತಿದ್ದಾರೆ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳಬಹುದು ನಿಮಗೆ ಪ್ರೈಸ್ ಕೂಡ ಒಂದು ಸ್ವಲ್ಪ ಕಮ್ಮಿನೇ ಇರುತ್ತೆ ಸೋ ಕಮ್ಮಿ ಪ್ರೈಸ್ ಅಲ್ಲಿ 5G ಫೋನ್ ಬೇಕು ಅಂದ್ರೆ ಒಂದು ಸ್ವಲ್ಪ ದಿನ ವೇಟ್ ಆದ್ರೆ ಮಾಡಿ ನಿಮಗೆ ತುಂಬಾ ಒಳ್ಳೆ ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಒಂದು ಪೋಸ್ಟರ್ ನ ಇವರಲ್ಲಿ ಟೀಸ್ ಆದ್ರೆ ಮಾಡ್ತಿದ್ದಾರೆ ಸೋ ನೋಡಣಂತೆ ಮಾರ್ಚ್ 28ನೇ ತಾರೀಕು ನಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಆದ್ರೆ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ 5G ಇಂದ ಆದ್ರೆ ಇದೆ 5G ಮೊಬೈಲ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಆದ್ರೆ ಹೊರಗೆ ಬಂದಿದೆ 2022 ರಲ್ಲಿ ಗ್ಲೋಬಲ್ ಆಗಿ ನೋಡ್ಕೊಂಡ್ರೆ 51% 5G ಫೋನ್ಸ್ ಸೇಲ್ ಆದ್ರೆ ಆಗಿದೆ 49% 4G ಫೋನ್ಸ್ ಆದ್ರೆ ಸೇಲ್ ಆಗಿದೆ ತುಂಬಾ ಒಳ್ಳೆ ಗ್ರೋತ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಎಲ್ಲರೂ ಕೂಡ ಇವಾಗ 5G ಫೋನ್ಸ್ ಏ ತಗೊಂತಾ ಇದ್ದಾರೆ ಯಾರು ಕೂಡ 4G ಫೋನ್ಸ್ ಆದ್ರೆ ತಗೊಂತಿಲ್ಲ ನಮಗೆ 4G ಗೂ 5G ಗೂ ಪ್ರೈಸ್ ಅಲ್ಲಿ ತುಂಬಾ ಚೇಂಜಸ್ ಏನ ಇರೋದಿಲ್ಲ ತುಂಬಾ ವೇರಿ ಇರೋದಿಲ್ಲ ಅಬ್ಬಬ್ಬ ಅಂದ್ರೆ ನಮಗೆ 2 ರಿಂದ 3000 ವೇರಿ ಆದ್ರೆ ಇರ್ಬೋದು ಹಾಗೆ ಬಂದ್ಬಿಟ್ಟು ಎಲ್ಲಾ ಕಂಪನಿಯವರು ಕೂಡ 4G ಫೋನ್ಸ್ ನ ಲಾಂಚ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ 5G ಫೋನ್ಸ್ ಆದ್ರೆ ಲಾಂಚ್ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಕೂಡ 5G ಫೋನ್ಸ್ ಆದ್ರೆ ತಗೊಂತಿದ್ದಾರೆ ಅದೇ 2021 ರಲ್ಲಿ ನೋಡ್ಕೊಂಡ್ರೆ 16% 5G ಫೋನ್ಸ್ ಸೇಲ್ ಆದ್ರೆ ಆಗಿತ್ತು ಈ ವರ್ಷ 51% ಸೇಲ್ ಆದ್ರೆ ಆಗಿದೆ 16% ಅಲ್ಲಿ 51% ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು 20,000 ಒಳಗೆ ಸಿಗೋ 5G ಫೋನ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೌಂಟರ್ ಪಾಯಿಂಟ್ ಅವರು ಒಂದು ರಿಪೋರ್ಟ್ ಆದ್ರೆ ಕೊಟ್ಟಿದ್ದಾರೆ ಪರವಾಗಿಲ್ಲ ತುಂಬಾ ಒಳ್ಳೆ ಗ್ರೋತ್ ಆದ್ರೆ ಬರ್ತಾ ಇದೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ಆದ್ರೆ ಇದೆ ರಿಯಲ್ಮಿ GT Neo 3 ಈ ಮೊಬೈಲ್ ನ ಇವತ್ತು ಚೈನಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.7 ಇಂಚಸ್ ಫುಲ್ HD ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ ರ್ಯಾಮ್ ನೋಡ್ಕೊಂಡ್ರೆ 8GB ಇರುತ್ತೆ ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾಟೆಕ್ ಡೆಮೆನ್ಸಿಟಿ 8100 ಈ ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ ಈ ಪ್ರೊಸೆಸರ್ ನಿಮಗೆ 5G ಆದ್ರೆ ಸಪೋರ್ಟ್ ಮಾಡುತ್ತೆ ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇರ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ ಮೇನ್ ಕ್ಯಾಮೆರಾ 50MP ಸೆಕೆಂಡರಿ ಕ್ಯಾಮೆರಾ 8MP ವಡಾಂಗಲ್ ಸೆನ್ಸರ್ ಥರ್ಡ್ ಕ್ಯಾಮೆರಾ 2MP ಮ್ಯಾಕ್ರೋ ಸೆನ್ಸರ್ ಫ್ರಂಟ್ ಕ್ಯಾಮೆರಾ 16MP ಇರುತ್ತೆ ಆಂಡ್ರಾಯ್ಡ್ 12 ಇಂದ ಬರುತ್ತೆ ಬ್ಯಾಟರಿ ನೋಡ್ಕೊಂಡ್ರೆ 5000mAh ಬ್ಯಾಟರಿ ಇರುತ್ತೆ 150W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ ಇನ್ನ ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ ಇವರಲ್ಲಿ ಎರಡು ವೇರಿಯಂಟ್ ಅಲ್ಲಿ ಮೊಬೈಲ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ 80W ಗೂ ಕೂಡ ಸಪೋರ್ಟ್ ಮಾಡುತ್ತೆ ಹಾಗೆ ಬಂದ್ಬಿಟ್ಟು 150W ಗೂ ಕೂಡ ಈ ಒಂದು ಮೊಬೈಲ್ ಸಪೋರ್ಟ್ ಆದ್ರೆ ಮಾಡುತ್ತೆ ಅಂದ್ರೆ ನಿಮಗೆ ಎರಡು ವೇರಿಯಂಟ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ ಫಸ್ಟ್ ನಾವು 80W ಸಪೋರ್ಟ್ ಮಾಡೋ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 6GB 128GB 24000 8GB 128GB 27500 12GB 256GB 31100 ಆದ್ರೆ ಇಟ್ಟಿದ್ದಾರೆ ಇನ್ನ 150W ಗೆ ಸಪೋರ್ಟ್ ಮಾಡೋ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 8GB 256GB 32100 12GB 256GB 33500 ಆದ್ರೆ ಇಟ್ಟಿದ್ದಾರೆ 5 ನಿಮಿಷ ಚಾರ್ಜ್ ಮಾಡಿದ್ರೆ 50% ಚಾರ್ಜ್ ಆದ್ರೆ ಆಗುತ್ತೆ ಅಂದ್ರೆ ನಿಮಗೆ ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆದ್ರೆ ಆಗುತ್ತೆ ಮಾರ್ಚ್ 30ನೇ ತಾರೀಕಿಂದ ಚೈನಾದಲ್ಲಿ ಮೊಬೈಲ್ ನ ಸೇಲ್ ಆದ್ರೆ ತರ್ತಿದ್ದಾರೆ ಸೊ ತುಂಬಾ ಜನಕ್ಕೆ ಭಯ ಇರುತ್ತೆ ಸೊ 150W ಬೇಡಪ್ಪ ಯಾಕೆ ಬೇಕು ಹೊಸ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಸೊ ಎದುರ್ಕೊಳೋದಕ್ಕೆ ಏನು ಹೋಗ್ಬೇಡ್ರಿ ಸೊ ನಮ್ಮ ಇಂಡಿಯಾದಲ್ಲೂ ಕೂಡ ಈ ಮೊಬೈಲ್ ನ ಲಾಂಚ್ ಮಾಡ್ತಾರೆ ಆದ್ರೆ 80W ಜಾಸ್ತಿ ಆಯ್ತು ತುಂಬಾ ಬೇಗನೆ ಚಾರ್ಜ್ ಆಗುತ್ತೆ 150W ಅಂದ್ರೆ ತುಂಬಾ ಬಿಸಿ ಇರ್ತಾರಲ್ಲ ಅವರು ಈ ಒಂದು ಮೊಬೈಲ್ ಆದ್ರೆ ತಗೋಬಹುದು ಅಂದ್ರೆ ಬೇಗ ಚಾರ್ಜ್ ಖಾಲಿ ಆಗ್ತಾ ಇರುತ್ತೆ ಸೊ ತುಂಬಾ ಬೇಗ ಚಾರ್ಜ್ ಆಗ್ಬೇಕು ಅನ್ನೋರು ಇರ್ತಾರಲ್ಲ ಸೊ 5 ನಿಮಿಷ ಚಾರ್ಜ್ ಮಾಡಿದ್ರೆ 50% ಚಾರ್ಜ್ ಆದ್ರೆ ಆಗುತ್ತೆ ಸೊ 80W ಅಂದ್ರೆ ನಮಗೇನು ತುಂಬಾ ಸ್ಲೋ ಆಗಿ ಚಾರ್ಜ್ ಆಗೋದಿಲ್ಲ ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಆದ್ರೂ ಕೂಡ ಇವರು ಇಲ್ಲಿ ಎರಡು ವೇರಿಯಂಟ್ ಅಲ್ಲಿ ಮೊಬೈಲ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಿದೆ ಇನ್ನ ಡಿಸೈನ್ ಪರವಾಗಿ ಬಂದ್ರು ಕೂಡ ಡಿಸೈನ್ ಅಲ್ಲಿ ತುಂಬಾ ಒಳ್ಳೆ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹೊಸ ಹೊಸ ಕಲರ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ ಸೊ ನೋಡೋಣಂತೆ ನಮ್ಮ ಇಂಡಿಯಾದಲ್ಲಿ ರಿಯಲ್ಮಿ GT Neo 3 ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹರಿಯಾಣ ಇಂದ ಆದ್ರೆ ಇದೆ ಹರಿಯಾಣದಲ್ಲಿ ಒಬ್ರು ಕಪಲ್ಸ್ ನೇಹಾ ಹಾಗೆ ಬಂದ್ಬಿಟ್ಟು ನಿತೀಶ್ ಚೋಪ್ರಾ ಅಂತ ಹೇಳ್ಬಿಟ್ಟು ಇವರಿಬ್ರು ಗಂಡ ಹೆಂಡತಿ ನಿತೀಶ್ ಚೋಪ್ರಾಗೆ ಹಾರ್ಟ್ ಪೇನ್ ಆದ್ರೆ ಬರ್ತಾ ಇತ್ತಂತೆ ಅಂದ್ರೆ ಎದೆ ನೋವು ಆದ್ರೆ ಬರ್ತಿತ್ತಂತೆ ಸೊ ಅದಕ್ಕೆ ನೇಹಾ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಕೈಯಲ್ಲಿರೋ ಆಪಲ್ ವಾಚ್ ಸೀರೀಸ್ C6 ನ ಅವ್ರ ಗಂಡಂಗ್ ಕಟ್ಬಿಟ್ಟು ECG ಟೆಸ್ಟ್ ಆದ್ರೆ ಮಾಡಿದ್ದಾರೆ ಸೊ ECG ಟೆಸ್ಟ್ ಅಲ್ಲಿ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಆದ್ರೆ ಬಂದಿದೆ ಅವರನ್ನ ಬೇಗ ನಿಯರ್ ಬೈ ಹಾಸ್ಪಿಟಲ್ಗೆ ಆದ್ರೆ ಕರ್ಕೊಂಡೋಗಿದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇಲ್ಲ ಇವಾಗ ನಿತಿ
ನಿತೀಶ್ ಚೋಪ್ರಾ ಸೇಫ್ ಆಗಾದ್ರೆ ಇದ್ದಾರೆ. ಇವರಿಬ್ರು ಕೂಡ ಆಪಲ್ ಸಿಒ ಟಿಮ್ ಕುಕ್ಗೆ ಲೆಟರ್ ಆದ್ರೆ ಬರೆದಿದ್ದಾರೆ, ಮೇಲ್ ಆದ್ರೆ ಕಳಿಸಿದ್ದಾರೆ. ಆಪಲ್ ವಾಚ್ ಸೀರೀಸ್ 6 ಇಂದಾನೆ ಇವತ್ತು ನಮ್ಮ ಗಂಡನ್ ಪ್ರಾಣ ಉಳಿದಿದೆ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಕೂಡ ರೆಸ್ಪಾಂಡ್ ಆದ್ರೆ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ಸ್ಟೋರಿ ವಿತ್ ಅಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ನಿಮ್ ಸ್ಟೋರಿನ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅವರು ಕೂಡ ರಿಪ್ಲೈ ಆದ್ರೆ ಮಾಡಿದ್ದಾರೆ. ಆಪಲ್ ವಾಚ್ ಇದೇ ಫಸ್ಟ್ ಟೈಮ್ ಅಲ್ಲ ಒಬ್ಬರು ಪ್ರಾಣ ಕಾಪಾಡೋದು, ಸೊ ಈ ರೀತಿಯಾಗಿ ತುಂಬಾ ಜನರದ್ದು ಪ್ರಾಣ ಆದ್ರೆ ಕಾಪಾಡಿದೆ. ಎಷ್ಟೋ ಜನರ ಬಗ್ಗೆ ಸತ್ತೋಗ್ಬೇಕು ಅಂತವ್ರ ಪ್ರಾಣನು ಕೂಡ ಆಪಲ್ ವಾಚ್ ಆದ್ರೆ ಕಾಪಾಡಿದೆ. ಏನಂದ್ರೆ ಆಪಲ್ ವಾಚ್ ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೋದು, ಆದ್ರೆ ವರ್ತು ತುಂಬಾನೇ ಇರುತ್ತೆ. ಸೊ ಈ ರೀತಿಯಾಗಿ ತುಂಬಾ ಒಳ್ಳೆ ಕೆಲಸ ಆದ್ರೆ ಮಾಡುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಆದ್ರೆ ಇದೆ, ಒನ್ ಪ್ಲಸ್ ನಾರ್ಡ್ ಸ್ಮಾರ್ಟ್ ವಾಚ್ ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ತುಂಬಾ ಒಳ್ಳೆ ವಾಚ್ ಅಂತಾನೆ ಹೇಳ್ಬೋದು. ನಿಮಗೆ ಪ್ರೈಸ್ ಏನಿಲ್ಲ ಅಂದ್ರೂ ಕೂಡ 5,000 to 8,000 ಆದ್ರೆ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ಪರವಾಗಿನೂ ಕೂಡ ತುಂಬಾ ಒಳ್ಳೆ ವಾಚ್ ಆದ್ರೆ ಆಗಿರುತ್ತೆ. ಈ ವಾಚ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ, ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಿದೆ. ಸೊ ನೋಡೋಣಂತೆ ಒನ್ ಪ್ಲಸ್ ನಾರ್ಡ್ ಸ್ಮಾರ್ಟ್ ವಾಚ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ಒಂದು ರಿಪೋರ್ಟ್ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಪ್ರತಿ ತಿಂಗಳು ಎಷ್ಟು ಇಂಟರ್ನೆಟ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಆದ್ರೆ ಹೊರಗೆ ಬಂದಿದೆ. ಅಂದ್ರೆ ಆವರೇಜ್ ಆಗಿ, ಸೊ ನಾವು ಒಬ್ಬರೇ ಅಲ್ಲ ಆವರೇಜ್ ಆಗಿ ಎಲ್ಲರೂ ಕೂಡ ಪ್ರತಿ ತಿಂಗಳು ಎಷ್ಟು ಇಂಟರ್ನೆಟ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಲೀಸ್ಟ್ ಅಲ್ಲಿ ನೋಡ್ಕೊಂಡ್ರೆ 2015 to 2021 ಲೀಸ್ಟ್ ಆದ್ರೆ ಕಾಣಿಸ್ತಾ ಇದೆ. 2015 805 MB ಯೂಸ್ ಮಾಡಿದೀವಿ. ಅಂದ್ರೆ ನಾವು ಒಂದು ತಿಂಗಳಲ್ಲಿ 2015 1 GB ಕೂಡ ಯೂಸ್ ಮಾಡ್ತಾ ಇರಲಿಲ್ಲ ಆವರೇಜ್ ಆಗಿ ನೋಡ್ಕೊಂಡ್ರೆ. ಯಾಕೆಂದ್ರೆ ಅವಾಗ ನಮಗೆ ಪ್ರೈಸ್ ಜಾಸ್ತಿ ಇತ್ತು. ಹತ್ತತ್ರ 1 GB ಡಾಟಾ ಹಾಕಿಸ್ಕೋಬೇಕು ಅಂದ್ರೆ 500 to 600 rupees ಕೊಡ್ಬೇಕಿತ್ತು. 30 days ನಮಗೆ ವ್ಯಾಲಿಡಿಟಿ ಆದ್ರೆ ಇರ್ತಾ ಇತ್ತು. ಅದಕ್ಕೆ ತುಂಬಾ ಹುಷಾರಾಗಿ ಇಂಟರ್ನೆಟ್ ಆದ್ರೆ ಯೂಸ್ ಮಾಡ್ತಾ ಇದ್ವಿ. ಇವಾಗ ಹಂಗಲ್ಲ, ನಮಗೆ 10 to 20 rupees ಕೂಡ 1 GB ಡಾಟಾ ಆದ್ರೆ ಸಿಗುತ್ತೆ. ಅದಕ್ಕೆ ಇಷ್ಟ ಬಂದಂಗೆ ಯೂಸ್ ಆದ್ರೆ ಮಾಡ್ತಾ ಇದೀವಿ. 2016 2.75 GB ಯೂಸ್ ಮಾಡಿದೀವಿ. 2021 14.6 GB ಡಾಟಾ ನ ಯೂಸ್ ಆದ್ರೆ ಮಾಡ್ತಾ ಇದೀವಿ. 1 GB ಡಾಟಾ ಎಲ್ಲಿ, 15 GB ಡಾಟಾ ಎಲ್ಲಿ. ಸೊ ಎಷ್ಟು ಮಟ್ಟಿಗೆ ನಾವು ಇಂಪ್ರೂವ್ ಆಗಿದೀವಿ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕೊಳ್ಳಿ. ಇದಕ್ಕೆಲ್ಲ ನಾವು ಜಿಯೋಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಜಿಯೋ ಬಂದಿದ್ದಾದ್ಮೇಲೆ ನಮಗೆ ಇಂಟರ್ನೆಟ್ ತುಂಬಾ ಚೀಪ್ ಆಗಾದ್ರೆ ಸಿಗೋದಿಕ್ ಸ್ಟಾರ್ಟ್ ಆಯ್ತು. ಆವಾಗಿಂದ ಎಲ್ಲರೂ ಕೂಡ ಇಷ್ಟ ಬಂದಂಗೆ ಇಂಟರ್ನೆಟ್ ಆದ್ರೆ ಯೂಸ್ ಮಾಡ್ತಾ ಇದೀವಿ. ಸೊ ನೀವು ಕೂಡ ದಿನಕ್ಕೆ ಎಷ್ಟು ಜಿಬಿ ಡಾಟಾ ನ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ಆದ್ರೆ ತಿಳಿಸಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ಆದ್ರೆ ಇದೆ, ರಿಯಲ್ಮಿ ನಾರ್ಸೋ 50A Prime. ಈ ಮೊಬೈಲ್ ನ ನಿನ್ನೆ ಇಂಡೋನೇಷ್ಯಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.6 inches ಫುಲ್ HD+ ಡಿಸ್ಪ್ಲೇ ಇಂದ ಬರುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 64 GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 4 GB ಇರುತ್ತೆ. ಇನ್ನ ಇದ್ರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಯುನಿಸಾಕ್ T612 ಈ ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟ್ಅಪ್ ಇರುತ್ತೆ. ಮೇನ್ ಕ್ಯಾಮರಾ 50 MP, ಸೆಕೆಂಡರಿ ಕ್ಯಾಮರಾ 2 MP ಡೆಪ್ತ್ ಸೆನ್ಸರ್, ಥರ್ಡ್ ಕ್ಯಾಮರಾ 2 MP ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮರಾ 8 MP ಇರುತ್ತೆ, ಆಂಡ್ರಾಯ್ಡ್ 11 ಇಂದ ಬರುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 5000 mAh ಬ್ಯಾಟರಿ ಇರುತ್ತೆ, 18W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 4GB 64GB 9,603, 4GB 128GB 10,670 ಆದ್ರೆ ಇಟ್ಟಿದ್ದಾರೆ. ರಿಯಲ್ಮಿ ಅವರು ಕೊಟ್ಟಿರೋ ಶಾಕ್ ಏನು ಅಂದ್ರೆ ಈ ಮೊಬೈಲ್ ಅಲ್ಲಿ ಚಾರ್ಜರ್ ಆದ್ರೆ ಕೊಟ್ಟಿಲ್ಲ, ಅಂದ್ರೆ ಬಾಕ್ಸ್ ಅಲ್ಲಿ ಚಾರ್ಜರ್ ಕೊಟ್ಟಿಲ್ಲ, ಚಾರ್ಜರ್ ನ ಆದ್ರೆ ರಿಮೂವ್ ಮಾಡಿದ್ದಾರೆ. 10,000 ಮೊಬೈಲ್ ಅಲ್ಲೂ ಕೂಡ ಚಾರ್ಜರ್ ನ ರಿಮೂವ್ ಮಾಡಿದ್ದಾರೆ ಅಂದ್ರೆ ಸೊ ರಿಯಲ್ಮಿ ಅವರಿಗೆ ಏನ್ ಹೇಳ್ಬೇಕೋ ಏನೋ. ಯಾಕೆಂದ್ರೆ ಈಗಾಗಲೇ ನಾವು ತುಂಬಾ ಸಲ ಟೆಕ್ ನ್ಯೂಸ್ ಅಲ್ಲಿ ಆದ್ರೆ ಮಾತಾಡಿದೀವಿ, ಫ್ಲಾಗ್ಶಿಪ್ ಮೊಬೈಲ್ಸ್ ಅಲ್ಲಿ ತಗಿಲಿ, ಬಜೆಟ್ ಫೋನ್ಸ್ ಅಲ್ಲಿ ಯಾಕೆ ತೆಗಿತಾರೋ ನನಗೆ ಗೊತ್ತಿಲ್ಲ. ಇದು ಬಂದ್ಬಿಟ್ಟು 10,000 ಲಾಂಚ್ ಮಾಡಿದ್ದಾರೆ. ಸೊ 10,000 ಅಡಾಪ್ಟರ್ ಕೊಡಬಹುದು. 10,000 ಮೊಬೈಲ್ಗೂ ಏನಕ್ಕೆ ಇವರು ಅಡಾಪ್ಟರ್ ನ ತೆಗ್ದಿದಾರೋ ಗೊತ್ತಿಲ್ಲ. ಸೊ ನಮ್ಮ ಇಂಡಿಯಾದಲ್ಲೂ ಕೂಡ 100% ನೆಕ್ಸ್ಟ್ ಯಾವ್ಯಾವ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೋ ಆವಾಗ್ಲೂ ಕೂಡ ನಮಗೆ ಅಡಾಪ್ಟರ್ ನ ಆದ್ರೆ ತೆಗಿತಾರೆ. ಸೊ ನೋಡೋಣಂತೆ ರಿಯಲ್ಮಿ ಅವರು ಏನ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಆದ್ರೆ ಇದೆ, ಒನ್ ಪ್ಲಸ್ ಕಂಪ್ನಿಯವರು ಈ ವರ್ಷದಲ್ಲಿ ಎಷ್ಟು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಲೀಸ್ಟ್ ಆದ್ರೆ ಹೊರಗೆ ಬಂದಿದೆ. ಇಲ್ಲಿ ನೋಡ್ಕೊಂಡ್ರೆ ನಮಗೆ ಮಾರ್ಚ್ ತಿಂಗಳಲ್ಲಿ ಒನ್ ಪ್ಲಸ್ 10 Pro ಮೊಬೈಲ್ ನ ಲಾಂಚ್ ಮಾಡ್ತಾರೆ, ಏಪ್ರಿಲ್ ತಿಂಗಳಲ್ಲಿ ಒನ್ ಪ್ಲಸ್ ನಾರ್ಡ್ CE2 Lite, ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಮಗೆ ಒನ್ ಪ್ಲಸ್ ನಾರ್ಡ್ 2T, ಮೇ ತಿಂಗಳಲ್ಲಿ ನಮಗೆ ಒನ್ ಪ್ಲಸ್ 10R, ಜುಲೈ ತಿಂಗಳಲ್ಲಿ ಒನ್ ಪ್ಲಸ್ ನಾರ್ಡ್ 3, ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಒನ್ ಪ್ಲಸ್ 10 Ultra ಈ ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ. ಅಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಶೆಡ್ಯೂಲ್ ಫಿಕ್ಸ್ ಆದ್ರೆ ಆಗಿದೆ. ಇದೇ ವರ್ಷ ಒನ್ ಪ್ಲಸ್ ಅವರು ಇಷ್ಟು ಮೊಬೈಲ್ಸ್ ನ ಲಾಂಚ್ ಆದ್ರೆ ಮಾಡ್ತಾ ಇರೋದು. ಯಾಕೆಂದ್ರೆ ಇವರು ಹೊಸದಾಗಿ ನಾರ್ಡ್ ಸೀರೀಸ್ ಅಂತ ತಂದ್ರಲ್ಲ, ಸೊ ನಾರ್ಡ್ ಸೀರೀಸ್ ಅಲ್ಲಿ ಇವ್ರು ಏನಿಲ್ಲ ಅಂದ್ರೂ ಕೂಡ ಸಕ್ಸೆಸರ್ ನ ಲಾಂಚ್ ಮಾಡ್ತಾನೆ ಇರಬೇಕು. ಅದಕ್ಕೆ ಇನ್ಮೇಲಿಂದ ಜಾಸ್ತಿ ಮೊಬೈಲ್ಸ್ ನ ಒನ್ ಪ್ಲಸ್ ಅವರು ಲಾಂಚ್ ಆದ್ರೆ ಮಾಡ್ತಾರೆ. ಸೊ ನೋಡೋಣಂತೆ ಒನ್ ಪ್ಲಸ್ ಅವರು ಇಷ್ಟೇ ಮೊಬೈಲ್ಸ್ ಅಥವಾ ಇನ್ನ ಒಂದ್ ಸ್ವಲ್ಪ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರಾ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಸಿಸ್ ಇಂದ ಆದ್ರೆ ಇದೆ, ಆಸಿಸ್ ZenBook 14 Flip ಈ ಲ್ಯಾಪ್ಟಾಪ್ ನ ಇವತ್ತು ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬಹುದು. ಸೊ ಪ್ರೈಸ್ ಕೂಡ ಪರವಾಗಿಲ್ಲ, ಒಳ್ಳೆ ಪ್ರೈಸ್ ಅಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ. ಈ ಲ್ಯಾಪ್ಟಾಪ್ ಇನ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 14 inches ಇರುತ್ತೆ, 2.8K OLED ಡಿಸ್ಪ್ಲೇ ಆದ್ರೆ ಯೂಸ್ ಮಾಡಿದ್ದಾರೆ. ಅಂದ್ರೆ ನಿಮಗೆ ಹತ್ತತ್ರ 3K resolution ಡಿಸ್ಪ್ಲೇ ಆದ್ರೆ ಯೂಸ್ ಮಾಡಿದ್ದಾರೆ. 90Hz ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 512 GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 16 GB ಇರುತ್ತೆ. ಇನ್ನ ಇದ್ರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Ryzen 5 5600H ಈ ಗ್ರಾಫಿಕ್ ಕಾರ್ಡ್ ಆದ್ರೆ ಯೂಸ್ ಮಾಡಿದ್ದಾರೆ. 360 ಡಿಗ್ರಿ
ಮಾಡ್ಬೋದು. ಅಂದ್ರೆ ನೀವು 360 ಡಿಗ್ರಿ ರೊಟೇಟ್ ಆದ್ರೆ ಮಾಡ್ಬೋದು. ವಿಂಡೋಸ್ 11 ಇಂದ ಬರುತ್ತೆ, 100 ವಾಟ್ ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಲ್ಯಾಪ್ಟಾಪಿನ ಪ್ರೈಸ್ ನೋಡ್ಕೊಂಡ್ರೆ 91,000 ದಿಂದ 1,32,000 ವರೆಗೂ ಪ್ರೈಸ್ ಆದ್ರೆ ಇಟ್ಟಿದ್ದಾರೆ. ಅಂದ್ರೆ ನಿಮಗೆ ರ್ಯಾಮ್ ಮೇಲೆ ಹಾಗೆ ಬಂದ್ಬಿಟ್ಟು ಸ್ಟೋರೇಜ್ ಮೇಲೆ ಪ್ರೈಸ್ ಅನ್ನೋದು ವೇರಿ ಆದ್ರೆ ಆಗ್ತಾ ಇರುತ್ತೆ. ಯಾರಾದ್ರೂ ಆಸಿಸ್ ಲ್ಯಾಪ್ಟಾಪ್ಸ್ ತಗೋಬೇಕು ಅಂತ ಇದ್ರೆ ಸೊ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಲ್ಯಾಪ್ಟಾಪ್ ನಾದ್ರೆ ಲಾಂಚ್ ಮಾಡಿದ್ದಾರೆ. ಯಾರಾದ್ರೂ ಹೊಸ ಲ್ಯಾಪ್ಟಾಪ್ ತಗೋಬೇಕು ಅಂತ ಇದ್ರೆ ಈ ಒಂದು ಲ್ಯಾಪ್ಟಾಪ್ ನ ಟ್ರೈ ಆದ್ರೆ ಮಾಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೋಟ್ ಇಂದ ಆದ್ರೆ ಇದೆ ಬೋಟ್ ಏರ್ಡಾಕ್ಸ್ 411 ಈ ಬಡ್ಸ್ ನ ಇವತ್ತು ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಬಡ್ಸ್ ಅಂತಾನೆ ಹೇಳ್ಬೋದು. ಈ ಬಡ್ಸ್ ಅಲ್ಲಿ ನಮಗೆ 10mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ 5.2 ಗೆ ಸಪೋರ್ಟ್ ಮಾಡುತ್ತೆ. IPX4 ರೇಟಿಂಗ್ ಇಂದ ಆದ್ರೆ ಬರುತ್ತೆ. ಇನ್ನ ಬ್ಯಾಟರಿ ವಿಷಯಕ್ಕೆ ಬಂದ್ರೆ 320mAh ಬ್ಯಾಟರಿ ನ ಯೂಸ್ ಮಾಡಿದ್ದಾರೆ. 22 ಅವರ್ಸ್ ಪ್ಲೇ ಬ್ಯಾಕ್ ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಬೋಟ್ ಅವರ್ ಆದ್ರೆ ಹೇಳ್ತಿದ್ದಾರೆ. 10 ನಿಮಿಷ ಚಾರ್ಜ್ ಮಾಡಿದ್ರೆ 60 ಮಿನಿಟ್ಸ್ ಪ್ಲೇ ಬ್ಯಾಕ್ ಟೈಮ್ ಆದ್ರೆ ಬರುತ್ತೆ. ಇನ್ನ ಈ ಬಡ್ಸಿನ ಪ್ರೈಸ್ ನೋಡ್ಕೊಂಡ್ರೆ 1999 ಆದ್ರೆ ಇಟ್ಟಿದ್ದಾರೆ. ಇವತ್ತಿಂದಾನೆ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ಗಾದ್ರೆ ತಂದಿದ್ದಾರೆ, ಪರವಾಗಿಲ್ಲ. 2000ಕ್ಕೆ ಈ ಒಂದು ಬಡ್ಸ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ. ತುಂಬಾ ಒಳ್ಳೆ ಬಡ್ಸ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಹೊಸ ಬಡ್ಸ್ ತಗೋಬೇಕು ಅಂತ ಇದ್ರೆ ಈ ಒಂದು ಬಡ್ಸ್ ನ ಒಂದ್ಸಲ ಟ್ರೈ ಆದ್ರೆ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಆದ್ರೆ ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A53 5G ಈ ಮೊಬೈಲ್ ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.5 inches MOLED ಡಿಸ್ಪ್ಲೇ ಇಂದ ಬರುತ್ತೆ. 120Hz ರಿಫ್ರೆಶ್ ಗಾದ್ರೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 6GB ಇರುತ್ತೆ. ಇನ್ನ ಇದ್ರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರದ್ದು ಓನ್ ಪ್ರೊಸೆಸರ್ ಸ್ಯಾಮ್ಸಂಗ್ ಎಕ್ಸಿನೋಸ್ 1280 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ನಮಗೆ 5G ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಕ್ವಾಡ್ ಕ್ಯಾಮರಾ ಸೆಟ್ಅಪ್ ಇರುತ್ತೆ. ಮೇನ್ ಕ್ಯಾಮರಾ 64MP OIS ಗಾದ್ರೆ ಸಪೋರ್ಟ್ ಮಾಡುತ್ತೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದರಿಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಸೊ ವಿಡಿಯೋ ಮಾಡ್ಬೇಕಾದ್ರೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆದ್ರೆ ಇರೋದಿಲ್ಲ. ಸೆಕೆಂಡರಿ ಕ್ಯಾಮರಾ 12MP ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮರಾ 5MP ಡೆಪ್ತ್ ಸೆನ್ಸರ್, ಫೋರ್ತ್ ಕ್ಯಾಮರಾ 5MP ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮರಾ 32MP ಇರುತ್ತೆ, ಆಂಡ್ರಾಯ್ಡ್ 12 ಇಂದ ಬರುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 5000mAh ಬ್ಯಾಟರಿ ಇರುತ್ತೆ, 25W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 6GB 128GB 34,499, 8GB 128GB 35,999 ಆದ್ರೆ ಇಟ್ಟಿದ್ದಾರೆ. March 25 ಈ ಮೊಬೈಲ್ ನ ಸೇಲ್ಗಾದ್ರೆ ತರ್ತಿದ್ದಾರೆ. ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿನೇ ಆಯ್ತು, ಒಂದು 30,000 ಲಾಂಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಸೊ ಹತ್ರ 35,000 ಈ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ. ಇವರು ಟಾರ್ಗೆಟ್ ಏನೇ ಇದ್ರು ಕೂಡ ಆಫ್ಲೈನ್, ಸೊ ಆಫ್ಲೈನ್ ಅಲ್ಲಿ ಒಂದು 40,000 ಅಂದ್ರೂ ಕೂಡ ತಗೊಂಡಿರ್ತಾರೆ. ಸೊ ಆ ಧೈರ್ಯದ ಮೇಲೆ ಈ ಒಂದು ಮೊಬೈಲ್ಸ್ ನ ಲಾಂಚ್ ಆದ್ರೆ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಆದ್ರೆ ಇದೆ. ಓಪೋ ಅವರು ಇವತ್ತು ನಮ್ಮ ಇಂಡಿಯಾದಲ್ಲಿ 2 ಮೊಬೈಲ್ಸ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ. ಓಪೋ A76, ಓಪೋ A96 ಅಂತ ಹೇಳ್ಬಿಟ್ಟು ಎರಡು ಮೊಬೈಲ್ಸ್ ಅಲ್ಲಿ ನಿಮಗೆ ಸ್ಪೆಸಿಫಿಕೇಶನ್ಸ್ ಪರವಾಗಿ ಸ್ವಲ್ಪನೂ ಕೂಡ ಚೇಂಜಸ್ ಇರೋದಿಲ್ಲ. ನಿಮಗೆ ಪ್ರೊಸೆಸರ್ ಕೂಡ ಸೇಮ್ ಇರುತ್ತೆ, ಜಸ್ಟ್ ನಿಮಗೆ ಕ್ಯಾಮರಾದಲ್ಲಿ ಮಾತ್ರ ಚೇಂಜಸ್ ಆದ್ರೆ ಇರುತ್ತೆ. ಈ ಮೊಬೈಲ್ಸ್ ಇಂದ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.5 inches ಫುಲ್ HD ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ. 90Hz ರಿಫ್ರೆಶ್ ಗಾದ್ರೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 6GB ಇರುತ್ತೆ. ಇನ್ನ ಇದ್ರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಎರಡು ಮೊಬೈಲ್ ಅಲ್ಲೂ ಕೂಡ ನಿಮಗೆ ಸ್ನಾಪ್ ಡ್ರಾಗನ್ 680 ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ಓಪೋ A76 ಅಲ್ಲಿ ಮೇನ್ ಕ್ಯಾಮರಾ 13MP ಇರುತ್ತೆ, ಸೆಕೆಂಡರಿ ಕ್ಯಾಮರಾ 2MP ಡೆಪ್ತ್ ಸೆನ್ಸರ್. ಇನ್ನ ಓಪೋ A96 ಅಲ್ಲಿ ಮೇನ್ ಕ್ಯಾಮರಾ ನಿಮಗೆ 50MP ಇರುತ್ತೆ, ಸೆಕೆಂಡರಿ ಕ್ಯಾಮರಾ 2MP ಡೆಪ್ತ್ ಸೆನ್ಸರ್. ಆಂಡ್ರಾಯ್ಡ್ 11 ಇಂದ ಬರುತ್ತೆ. ಫ್ರಂಟ್ ಕ್ಯಾಮರಾ 16MP ಇರುತ್ತೆ, 5000mAh ಬ್ಯಾಟರಿ ಇರುತ್ತೆ, 33W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ಸ್ ಇಂದ ಪ್ರೈಸ್ ನೋಡ್ಕೊಂಡ್ರೆ ಓಪೋ A76 6GB 128GB 17,499, ಓಪೋ A96 8GB 128GB 19,999 ಆದ್ರೆ ಇಟ್ಟಿದ್ದಾರೆ. ಈ ಮೊಬೈಲ್ ನ ನಿನ್ನೆಯಿಂದಾನೆ ಸೇಲ್ಗಾದ್ರೆ ತಂದಿದ್ದಾರೆ. ಈ ಮೊಬೈಲ್ಗೆ 20,000 ಇಡೋ ಬದಲು ಆರಾಮಾಗಿ ನೀವು ರಿಯಲ್ಮಿ 9 ಸೀರೀಸ್ ತಗೋಬಹುದು. ತುಂಬಾ ಒಳ್ಳೆ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ರಿಯಲ್ಮಿ 9, 9 Pro, 9 SE ಸೊ ಈ ರೀತಿಯಾಗಿ ನೀವು ಮೊಬೈಲ್ಸ್ ತಗೊಂಡ್ರೆ ಸೊ ನಿಮಗೆ ಸ್ಪೆಸಿಫಿಕೇಶನ್ಸ್ ತಕ್ಕಂತೆ ಪ್ರೈಸ್ ಆದ್ರೆ ಇರುತ್ತೆ. ತುಂಬಾ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಆ ಒಂದು ಮೊಬೈಲ್ಸ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ. 4.5 ರೇಟಿಂಗ್ ಕೂಡ ಬಂದಿದೆ. ಯಾರಾದ್ರೂ 20,000 ಮೊಬೈಲ್ ತಗೋಬೇಕು ಅಂದ್ರೆ ಇದ್ರೆ ಆರಾಮಾಗಿ ರಿಯಲ್ಮಿ 9 ಸೀರೀಸ್ ಆದ್ರೆ ತಗೊಳ್ಳಿ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.